ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಅವ್ಯಕ್ತ ಬಾಕ್ತಾದ ರಿವೈಸ್ ಡೇಟ್ ಮೂರು ಎರಡು ಎರಡು ಸಾವಿರದ ಎರಡನೇಯಸ್ವಿಯ ಮಹಾವಾಕ್ಯಗಳು ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಿರಿ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ ಮಕ್ಕಳು ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಯಾವ ಮಕ್ಕಳು ಸಂಪನ್ನರಾಗಿರ್ತಾರೆ ಅವರ ಚಿಹ್ನೆಯು ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮರಾಗಿ ಕಂಡುಬರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಕಂಡುಬರುವುದು ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು ನನ್ನ ಬಳಿ ಎಷ್ಟು ಖಜಾನೆಗಳು ಜಮಾ ಆಗಿದೆ ಈ ಅವಿನಾಶಿ ಖಜಾನೆಯು ವರ್ತಮಾನದಲ್ಲಿಯೂ ಪ್ರಾಪ್ತಿ ಆಗಿದೆ ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ತಮ್ಮ ಜೊತೆಯಲ್ಲಿ ಬರುತ್ತವೆ ಈ ಖಜಾನೆಗಳು ಎಂದಿಗೂ ವಿನಾಶವಾಗುವುದಿಲ್ಲ ಎಲ್ಲದಕ್ಕಿಂತ ಪ್ರಪ್ರಥಮ ಖಜಾನೆ ಈ ಜ್ಞಾನದ ಖಜಾನೆ ಆಗಿದೆ ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿ ನೀವೆಲ್ಲರೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಅನುಭವ ಮಾಡುತ್ತೀರಿ ಜೀವನದಲ್ಲಿರುತ್ತಾ ಹಳೆಯ ಜಗತ್ತಿನಲ್ಲಿರುತ್ತಾ ತಮೋಗುಣ ವಾಯುಮಂಡಲದಲ್ಲಿರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಿ ಕಮಲ ಪುಷ್ಪದ ಸಮಾನ ಅನಾಸಕ್ತ ಮುಕ್ತ ಆತ್ಮರು ದುಃಖದಿಂದ ಚಿಂತೆಗಳಿಂದ ಅಶಾಂತಿಯಿಂದ ಮುಕ್ತರಾಗಿದ್ದೀರಾ ಜೀವನದಲ್ಲಿರುತ್ತಾ ದುಶ್ಚಟಗಳ ಬಂಧನದಿಂದ ಮುಕ್ತರಾಗಿದ್ದೀರಾ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತರಾಗಿದ್ದೀರಾ ಮುಕ್ತರಾಗಿದ್ದೀರಾ ಎಲ್ಲರೂ ಕೈಯಾಡಿಸ್ರಿ ಹೀಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಈ ಜ್ಞಾನ ಖಜಾನೆಗಳ ಫಲವಾಗಿದೆ ಪ್ರಾಪ್ತಿಯಾಗಿದೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬರಲು ಪ್ರಯತ್ನ ಮಾಡುತ್ತದೆ ನಕಾರಾತ್ಮಕ ಸಂಕಲ್ಪಗಳು ಸಹ ಬರುತ್ತವೆ ಆದರೆ ಜ್ಞಾನ ಎಂದರೆ ತಿಳುವಳಿಕೆಯಾಗಿದೆ ಅಂದಾಗ ವ್ಯರ್ಥ ಸಂಕಲ್ಪ ಹಾಗೂ ನಕಾರಾತ್ಮಕ ಸಂಕಲ್ಪಗಳ ಕರ್ತವ್ಯವೂ ಬರುವುದಾಗಿದೆ ಹಾಗೂ ಜ್ಞಾನಿ ಆತ್ಮಗಳ ಕರ್ತವ್ಯವು ಇವುಗಳಿಂದ ಮುಕ್ತ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗುವುದಾಗಿದೆ ಆದುದರಿಂದ ಜ್ಞಾನದ ಖಜಾನೆ ಪ್ರಾಪ್ತಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸಂಪನ್ನ ಆಗಿದೆಯೇ ಸಂಪನ್ನ ಆಗಿದ್ದೀರಾ ಅಥವಾ ಕಡಿಮೆ ಇದೆಯೇ ಒಂದು ವೇಳೆ ಕಡಿಮೆ ಇದ್ದರೆ ಅದನ್ನ ಜಮಾ ಮಾಡಿಕೊಳ್ಳಿರಿ ಹಾಗೆ ಖಾಲಿಯಾಗಿ ಇರಬೇಡಿ ಹಾಗೆ ಯೋಗದ ಖಜಾನೆಯಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗುತ್ತದೆ ಆದುದರಿಂದ ಯೋಗದ ಖಜಾನೆಯ ಮುಖಾಂತರ ಸರ್ವಶಕ್ತಿಗಳು ಜಮಾ ಆಗಿದೆಯೇ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ ಒಂದು ವೇಳೆ ಒಂದು ಶಕ್ತಿಯಾದರೂ ಕಡಿಮೆ ಇದ್ದರೆ ಅದು ಸಮಯದಲ್ಲಿ ಮೋಸ ಮಾಡಿಬಿಡುತ್ತದೆ ನಿಮ್ಮೆಲ್ಲರ ಸ್ವಮಾನವಾಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಕೇವಲ ಶಕ್ತಿವಂತರೆಂಬ ಸ್ವಮಾನ ಇಲ್ಲ ಸರ್ವಶಕ್ತಿವಾನ್ ಅಂದರೆ ಸರ್ವ ಶಕ್ತಿಗಳ ಖಜಾನೆ ಯೋಗ ಬಲದಿಂದ ಜಮಾ ಆಗಿದೆಯೇ ತುಂಬಿದೆಯಾ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ ಅಥವಾ ಕಡಿಮೆ ಇದೆಯಾ ಏಕೆ ಈಗ ತಮ್ಮ ಕೊರತೆಯನ್ನ ತುಂಬಿಸಿಕೊಳ್ಬೇಕು ಇನ್ನೂ ಅವಕಾಶ ಇದೆ ಮುಂದೆ ಸಂಪನ್ನ ಮಾಡಿಕೊಳ್ಳುವ ಸಮಯವು ಸಮಾಪ್ತಿಯಾಗಿ ಬಿಡತ್ತೆ ಆಗ ಕೊರತೆಯು ಉಳಿದುಬಿಡುತ್ತದೆ ಆದುದರಿಂದ ಈ ರೀತಿ ಪರಿಶೀಲನೆ ಮಾಡಿಕೊಳ್ಳಿರಿ ಒಂದು ವೇಳೆ ಯಾವುದಾದರೂ ಶಕ್ತಿಯ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಫುಲ್ ಪಾಸ್ ಎಂದು ನಿಮ್ಮನ್ನು ಕರೆಯುವುದಿಲ್ಲ ಏಕೆಂದರೆ ಯಾರನ್ನೇ ಕೇಳಿದರೂ ಸಹ ನಿಮ್ಮೆಲ್ಲರ ಲಕ್ಷ್ಯವು ಫುಲ್ ಪಾಸ್ ಆಗುವುದಾಗಿದೆ ಅಲ್ಲವೇ ಅಥವಾ ಅರ್ಧದಷ್ಟು ಪಾಸ್ ಆಗುವುದು ಆಗಿದೆಯೋ ಎಲ್ಲರೂ ಹೇಳುತ್ತೀರಿ ನಾವು ಸೂರ್ಯವಂಶಿಯರಾಗುತ್ತೇವೆ ಚಂದ್ರವಂಶೀಯರಾಗುವುದಿಲ್ಲ ಚಂದ್ರವಂಶಿ ಆಗುವಿರ ಬಾಬ್ ದಾದಾರವರು ತುಂಬಾ ಉತ್ತಮವಾದ ಸಿಂಹಾಸನವನ್ನ ಕೊಡುವರು ಹಾಗಾದರೆ ಚಂದ್ರವಂಶೀಯರಾಗುವಿರಾ ಭಾರತೀಯ ಮಕ್ಕಳು ಸೂರ್ಯವಂಶಿಯರಾಗಿ ಬಿಟ್ಟರೆ ವಿದೇಶದವರು ಚಂದ್ರವಂಶೀಯರಾಗುವಿರ ಆಗುವುದಿಲ್ಲ ಅಲ್ಲವೇ ಸೂರ್ಯವಂಶಿಯವರಾಗಬೇಕು ಚಂದ್ರವಂಶೀಯರಾಗಬಾರದು ಸೂರ್ಯವಂಶಿಯವರೇ ಆಗಲೇಬೇಕು ಚಿಟ್ ಚಿಟ್ಚಾಟ್ ಮಾಡುತ್ತಾ ಇದ್ದಾರೆ ಸೂರ್ಯವಂಶಿಯರಾಗಲೇ ಬೇಕೆಂಬ ದೃಢ ನಿಶ್ಚಯ ಇದೆ ತಂದೆ ಹಾಗೂ ಸ್ವಯಂ ಜೊತೆ ಪ್ರತಿಜ್ಞೆ ಮಾಡುವಿರಿ ಎಂದಾಗ ಯಾವ ಶಕ್ತಿಯ ಕಡಿಮೆ ಆಗಬಾರದು ಒಂದು ವೇಳೆ ಸಮಸ್ಯೆ ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಸೆಂಟೇಜ್ ಕಡಿಮೆಯಾಗಿ ಬಿಟ್ಟರೆ ಹದಿನಾಲ್ಕು ಕಲೆಯ ಚಂದ್ರವಂಶದವರಾಗಿ ಬಿಡುವಿರಿ ಆದ್ದರಿಂದ ಬಾಬ್ದಾದಾರವರು ಈಗಿನ ಸಮಯದಲ್ಲಿ ನಾಲ್ಕೂ ಕಡೆಯ ಎಲ್ಲ ಮಕ್ಕಳ ದಿನಚರಿ ಲೆಕ್ಕಪತ್ರವನ್ನ ರಿಜಿಸ್ಟರ್ ಅನ್ನ ಪರಿಶೀಲನೆ ಮಾಡುತ್ತಾ ಇದ್ದಾರೆ ಬಾಬ್ದಾದಾರವರ ಬಳಿಯೂ ಸಹ ಮಕ್ಕಳ ಪ್ರತಿಯೊಬ್ಬರ ರಿಜಿಸ್ಟರ್ ಇದೆ ಏಕೆಂದರೆ ಸಮಯದ ಅನುಸಾರವಾಗಿ ಮುಂಚಿತವಾಗಿಯೇ ಮಕ್ಕಳಿಗೆ ಬಾಬ್ದಾದಾರವರು ಏನು ತಿಳುವಳಿಕೆ ನೀಡುತ್ತಾ ಇದ್ದಾರೆಂದರೆ ಸಮಯದ ತೀವ್ರತೆಗೆ ಅನುಗುಣವಾಗಿ ಇನ್ನು ಯಾವಾಗಲಾದರೂ ಎಂದು ಹೇಳಬೇಡಿರಿ ಈಗಲೇ ಪ್ರಾಪ್ತಿ ಸ್ವರೂಪರು ಆಗಬೇಕು ಎಂದು ಹೇಳಿರಿ ಯಾವಾಗಲಾದರೂ ಆಗಿಬಿಡುವೆನು ಮಾಡಿಬಿಡುವೆನು ಆಗುವುದಂತೂ ಆಗಲೇಬೇಕು ಎಂದು ವಿಚಾರ ಮಾಡಬೇಡಿ ಆಗುವುದೇನೋ ಆಗಬೇಕು ಎಂದು ಹೇಳಬೇಡಿರಿ ಈಗೀಗ ಮಾಡಲೇಬೇಕೆಂದು ನೆನಪಿಟ್ಟುಕೊಳ್ಳಿರಿ ಸಮಯದ ಗತಿಯು ತೀವ್ರವಾಗುತ್ತಾ ಆತ್ಮವೂ ಇದೆ ಆದುದರಿಂದ ತಂದೆ ಸಮಾನ ಆಗಬೇಕು ಫುಲ್ ಪಾಸ್ ಆಗಬೇಕು ಹದಿನಾರು ಕಲಾ ಸಂಪನ್ನ ಆಗಬೇಕೆಂಬ ಲಕ್ಷ್ಯವನ್ನೇನು ಇಟ್ಟುಕೊಂಡಿದ್ದೀರಿ ಬಾಪ್ ದಾದಾರವರೂ ಸಹ ಲಕ್ಷ್ಯ ಹಾಗೂ ಪ್ರತ್ಯಕ್ಷ ಸ್ವರೂಪದ ಲಕ್ಷಣಗಳು ಸಮಾನ ಆಗಿಬಿಡಬೇಕೆಂದು ದಾದಾರವರು ಬಯಸುತ್ತಾರೆ ಯಾವಾಗ ಲಕ್ಷ್ಯ ಹಾಗೂ ಲಕ್ಷಣಗಳೆರಡೂ ಸಮಾನ ಆಗುವವೋ ಆಗಲೇ ಸಹಜವಾಗಿ ತಂದೆಯ ಸಮಾನ ಆಗಿಬಿಡುವಿರಿ ಆದುದರಿಂದ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ ಆಗಿಬಿಡುವುದು ಆಗಿಯೇ ಬಿಡುವೆನು ಎಂದು ಹೇಳುವುದೂ ಸಹ ಹುಡುಗಾಟಿಕೆ ಆಗಿದೆ ಏನು ಮಾಡಬೇಕಾಗಿದೆ ಏನು ಆಗಬೇಕಾಗಿದೆ ಏನು ಆಗಬೇಕೆಂಬ ಲಕ್ಷ್ಯ ಇದೆ ಅದನ್ನ ಇಂದಿನಿಂದಲೇ ಮಾಡಬೇಕು ಆಗಬೇಕು ಎನ್ನುವುದು ಬುದ್ಧಿಯಲ್ಲಿರಲಿ ಯಾವಾಗಲಾದರೂ ಎನ್ನುವ ಶಬ್ದವನ್ನ ಉಪಯೋಗಿಸಬೇಡಿರಿ ಈಗೀಗ ಮಾಡಬೇಕು ಎಂದು ನೆನಪಿಟ್ಟುಕೊಳ್ಳಿರಿ ಹೀಗೆ ಜ್ಞಾನ ಖಜಾನೆ ಯೋಗದ ಖಜಾನೆ ಧಾರಣೆಯ ಖಜಾನೆಗಳಲ್ಲಿ ಸಂಪನ್ನರಾಗಬೇಕು ಧಾರಣೆಗಳಿಂದ ಗುಣಗಳ ಖಜಾನೆಯು ಜಮಾ ಆಗಿಬಿಡುತ್ತದೆ ಗುಣಗಳಲ್ಲಿಯೂ ಹೇಗೆ ಸರ್ವ ಶಕ್ತಿಗಳೇ ಹಾಗೆ ಸರ್ವ ಗುಣಗಳು ಇರಬೇಕು ಕೇವಲ ಗುಣಗಳು ಅಲ್ಲ ಸರ್ವ ಗುಣಗಳೂ ಇರಬೇಕು ಸರ್ವ ಗುಣಗಳು ಇವೆಯೇ ಅಥವಾ ಒಂದೆರಡು ಗುಣ ಕಡಿಮೆ ಇದ್ದರೂ ಏನು ನಷ್ಟವಾಗುತ್ತದೆ ನಡೆಯುತ್ತದೆ ಎಂದು ಯೋಚನೆ ಮಾಡುತ್ತೀರಾ ನಡೆಯುವುದಿಲ್ಲ ಆದುದರಿಂದ ಸರ್ವ ಗುಣಗಳ ಜಮಾ ಇದೆಯೇ ಯಾವ ಕಡಿಮೆ ಇದೆಯೇ ಅದನ್ನ ಪರಿಶೀಲನೆ ಮಾಡಿಕೊಂಡು ಸಂಪನ್ನ ಆಗಿಬಿಡಿ ಹಾಗೆಯೇ ನಾಲ್ಕನೆಯ ಸಬ್ಜೆಕ್ಟ್ ಸೇವೆ ಆಗಿದೆ ಸೇವೆಯ ಮೂಲಕ ಎಲ್ಲರಿಗೂ ಏನು ಅನುಭವ ಇದೆ ಎಂದರೆ ಯಾವಾಗಲಾದರೂ ಮನಸಾ ಸೇವೆ ಅಥವಾ ವಾಚಾ ಸೇವೆ ಕರ್ಮದ ಸೇವೆ ಮಾಡಿದರೆ ಅದರ ಫಲವಾಗಿ ಆತ್ಮಿಕ ಖುಷಿಯು ಪ್ರಾಪ್ತಿಯಾಗುತ್ತದೆ ಎಂದು ಆದುದರಿಂದ ಸೇವೆಯ ಮೂಲಕ ಖುಷಿಯು ಎಷ್ಟರ ಮಟ್ಟಿಗೆ ಅನುಭೂತಿ ಆಗುತ್ತದೆ ಎನ್ನುವುದನ್ನು ನೋಡಿಕೊಳ್ಳಿರಿ ಒಂದು ವೇಳೆ ಸೇವೆ ಮಾಡಿದರೂ ಸಹ ಖುಷಿ ಇಲ್ಲದಿದ್ದರೆ ಆ ಸೇವೆ ಯಥಾರ್ಥ ಸೇವೆ ಆಗುವುದಿಲ್ಲ ಆ ಸೇವೆಯಲ್ಲಿ ಏನೋ ಕೊರತೆ ಇದೆ ಆದ್ದರಿಂದ ಖುಷಿ ಪ್ರಾಪ್ತಿ ಆಗುವುದಿಲ್ಲ ಸೇವೆಯ ಅರ್ಥವಾಗಿದೆ ಆತ್ಮವು ತನ್ನನ್ನು ಹರ್ಷಿತವಾಗಿ ಅರಳಿರುವ ಆತ್ಮಿಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ಆಡುವಂತೆ ಅನುಭವ ಮಾಡುವರು ಆದುದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ ಇಡೀ ದಿನ ಸೇವೆ ಮಾಡಿದರೂ ಇಡೀ ದಿನದ ಸೇವೆಯ ಹೋಲಿಕೆಯಲ್ಲಿ ಅಷ್ಟು ಖುಷಿಯು ಆಯಿತೋ ಅಥವಾ ಈ ರೀತಿ ಯೋಚನೆಯ ವಿಚಾರಗಳು ನಡೆಯುತ್ತಾ ಇದ್ದವೋ ಇದಲ್ಲ ಅದು ಅದಲ್ಲ ಇದು ಎಂದು ಯೋಚಿಸುತ್ತಿದ್ದೀರೋ ನಿಮ್ಮ ಖುಷಿಯ ಪ್ರಭಾವವು ಮೊದಲನೆಯದಾಗಿ ನಿಮ್ಮ ಸೇವೆಯ ಸ್ಥಾನದ ಮೇಲೆ ಎರಡನೆಯದಾಗಿ ಸೇವೆಯ ಜೊತೆಗಾರರ ಮೇಲೆ ಮೂರನೆಯದಾಗಿ ಯಾವ ಆತ್ಮಗಳ ನಿಮಿತ್ತ ಸೇವೆ ಮಾಡಿದಿರೋ ಆ ಆತ್ಮಗಳು ಈ ವಾಯುಮಂಡಲದಲ್ಲಿ ಖುಷಿಯಾಗಿ ಬಿಡಬೇಕು ಇದು ಸೇವೆಯ ಖಜಾನೆಯ ಖುಷಿಯ ಪ್ರಾಪ್ತಿಯಾಗಿದೆ ಮತ್ತೊಂದು ವಿಚಾರ ನಾಲ್ಕು ಸಬ್ಜೆಕ್ಟ್ಗಳಂತೂ ಬಂದು ಬಿಟ್ಟವು ಇನ್ನೊಂದು ಸಂಬಂಧ ಸಂಪರ್ಕ ಅದು ಕೂಡ ಅಗತ್ಯವಾಗಿದೆ ಏಕೆ ಹಲವು ಮಕ್ಕಳು ಏನು ಎಂದು ಕೊಂಡಿದ್ದಾರೆಂದರೆ ಬಾಬ್ ದಾದಾರ್ವರಿಗೊಂತೂ ಸಂಬಂಧವೂ ಇದ್ದೇ ಇದೆ ಪರಿವಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಅದರಿಂದೇನು ನಷ್ಟವಾಗುತ್ತದೆ ಬೀಜದೊಂದಿಗೊಂತೂ ಇದ್ದೇ ಇದೆ ಆದರೆ ನೀವು ವಿಶ್ವದ ಮೇಲೆ ರಾಜ್ಯ ಭಾರ ಮಾಡಬೇಕಲ್ಲವೇ ಆದುದರಿಂದ ರಾಜ್ಯದಲ್ಲಿ ಸಂಬಂಧದಲ್ಲಿ ಬರಲೇಬೇಕಾಗುತ್ತದೆ ಆದ್ದರಿಂದ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕಾಗುತ್ತದೆ ಸಂಬಂಧ ಸಂಪರ್ಕದಲ್ಲಿನ ಯಥಾರ್ಥ ಖಜಾನೆಯು ಆಶೀರ್ವಾದಗಳು ದೊರೆಯುತ್ತದೆ ಸಂಬಂಧ ಸಂಪರ್ಕದಲ್ಲಿ ಬಾರದಿದ್ದರೆ ಆಶೀರ್ವಾದಗಳ ಖಜಾನೆಯು ಜಮಾ ಆಗುವುದಿಲ್ಲ ತಾಯಿ ತಂದೆಯರ ಆಶೀರ್ವಾದಗಳಂತೂ ಇದೆ ಆದರೆ ಸಂಬಂಧ ಸಂಪರ್ಕದಲ್ಲಿಯೂ ಸಹ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ಆಶೀರ್ವಾದಗಳು ದೊರೆಯದಿದ್ದರೆ ಆಶೀರ್ವಾದದ ಅನುಭವ ಆಗದಿದ್ದರೆ ಸಂಬಂಧ ಸಂಪರ್ಕದಲ್ಲಿ ಏನೋ ಕೊರತೆ ಇದೆ ಎಂದು ತಿಳಿದುಕೊಳ್ಳಿರಿ ಒಂದು ವೇಳೆ ಯಥಾರ್ಥ ರೀತಿಯಲ್ಲಿ ಸಂಬಂಧ ಸಂಪರ್ಕವು ಇದ್ದರೆ ಆಶೀರ್ವಾದಗಳ ಅನುಭವವು ಆಗಬೇಕು ಹಾಗೂ ಆಶೀರ್ವಾದಗಳ ಅನುಭೂತಿಯು ಹೇಗೆ ಇರುತ್ತದೆ ಎಂದು ಅನುಭವಿಯಂತೂ ಆಗಿದ್ದೀರಾ ಅಲ್ಲವೇ ಒಂದು ವೇಳೆ ಸೇವೆಯಿಂದ ಆಶೀರ್ವಾದಗಳು ಪ್ರಾಪ್ತಿ ಆಗುತ್ತಿದ್ದರೆ ಸ್ವಯಂ ನೀವು ಸಂಬಂಧದಲ್ಲಿ ಬರುತ್ತಾ ಕಾರ್ಯ ಮಾಡುತ್ತಾ ಹಗುರವಾಗಿರುವಿರಿ ಹಾಗೂ ಯಾರು ತಮ್ಮ ಸಂಪರ್ಕದಲ್ಲಿ ಬರುತ್ತಾರೆಯೋ ಅವರೂ ಸಹ ಹಗುರವಾಗಿ ಬಿಡುತ್ತಾರೆ ಭಾರ ಭಾರದ ಅನುಭವ ಮಾಡುವುದಿಲ್ಲ ಈ ರೀತಿ ಅನುಭವ ಮಾಡ್ತಾರೆ ಸಂಬಂಧದಲ್ಲಿ ಸದಾ ಹಗುರ ಅರ್ಥಾತ್ ನೆಮ್ಮದಿ ಇದೆ ಭಾರಿಯಾಗುವುದಿಲ್ಲ ಆರಾಮಾಗಿ ಇರುವೆನು ಎನ್ನುವ ಅನುಭವ ಮಾಡ್ತಾರೆ ಸಂಬಂಧದಲ್ಲಿ ಬರೋಣವೋ ಅಥವಾ ಬೇಡ್ವೋ ಎನ್ನುವ ಗೊಂದಲ ಇರುವುದಿಲ್ಲ ಆದರೆ ಆಶೀರ್ವಾದವು ದೊರೆಯದ ಕಾರಣ ಎರಡೂ ಕಡೆ ನಿಯಮ ಪ್ರಮಾಣ ನಡೆದುಕೊಳ್ಳುತ್ತಾರೆ ಹೇಗೆ ತುಂಬಾ ಸಿಹಿಯಾಗಿರುವ ಪದಾರ್ಥದ ಮೇಲೆ ಇರುವೆಗಳು ತುಂಬಾ ಮುತ್ಕೊಳ್ಳುತ್ತದೆ ಎಂಬ ಲೋಕೋಕ್ತಿ ಇದೆ ಇಷ್ಟೊಂದು ಸಾಧಾರಣ ಆಗಬಾರದು ಡಬಲ್ ಲೈಟ್ ಆಗಿರಬೇಕು ಆದರೆ ಸಂಬಂಧ ಸಂಪರ್ಕ ಅಸ್ಥಿರತೆಯನ್ನುಂಟು ಮಾಡುವಷ್ಟು ಸುಲಭ ಆಗಬಾರದು ಬಾಬ್ದಾದ ನಿಮ್ಮ ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಸಮಯ ಕೊಡ್ತಾರೆ ಇನ್ನು ಸಮಾಪ್ತಿಯ ಬೋರ್ಡ್ ಹಾಕಲ್ಪಟ್ಟಿಲ್ಲ ಅದರಿಂದ ಪರಿಶೀಲನೆ ಮಾಡಿಕೊಳ್ಳುತ್ತಾ ಮುನ್ನಡೆತಾ ಹೋಗ್ರಿ ಬಾಪ್ತಾದಾರ್ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಮಕ್ಕಳು ಯಾರು ಹಿಂದೆ ಉಳಿದುಕೊಳ್ಳಬಾರದು ಬಾಪ್ತಾದಾರ್ ಅವರ ವಿಚಾರ ಆಗಿದೆ ಮಕ್ಕಳು ಪ್ರತಿಯೊಬ್ಬರು ಒಬ್ಬರಿಗಿಂತೊಬ್ಬರು ಮುಂದೆ ಹೋಗಬೇಕು ಎನ್ನುವ ಇಚ್ಛೆ ಇದೆ ನಡೀತಾ ನಡೀತಾ ದೇಹಾಭಿಮಾನ ಬಂದ್ಬಿಡುತ್ತದೆ ಸ್ವಮಾನ ಹಾಗೂ ದೇಹಾಭಿಮಾನ ಇವೆರಡಕ್ಕೂ ತುಂಬಾ ಅಂತರ ಇದೆ ದೇಹಾಭಿಮಾನಕ್ಕೆ ಕಾರಣ ಸ್ವಮಾನದ ಕಡಿಮೆ ಆಗಿದೆ ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳುವಂತಹ ಸಹಜವು ಸಹಜವಾದ ಸಾಧನ ಇದೆ ದೇಹಾಭಿಮಾನ ಒಂದು ಶಬ್ದದ ಕಾರಣದಿಂದ ಬರ್ತದೆ ಆ ಒಂದು ಶಬ್ದ ಯಾವುದಾಗಿದೆ ನಾನು ಒಳ್ಳೆಯದು ನಾನು ನಾನು ಎಂದು ಎಷ್ಟು ಸಲ ಹೇಳುತ್ತೀರಿ ಇಡೀ ದಿನದಲ್ಲಿ ಎಷ್ಟು ಸಲ ನಾನು ಅಂತ ಹೇಳುತ್ತೀರಿ ಎನ್ನುವುದನ್ನ ಎಂದಾದರೂ ಗಮನವಿಟ್ಟು ಬರೆದಿಟ್ಟಿದ್ದೀರಾ ಒಳ್ಳೆಯದು ಒಂದು ದಿನ ಬರೆದಿಟ್ಟುಕೊಳ್ರಿ ಪದೇ ಪದೇ ನಾನು ಎನ್ನುವ ಶಬ್ದವಂತೂ ಬಂದೇ ಬರ್ತದೆ ಆದರೆ ನಾನು ಯಾರಾಗಿದ್ದೇನೆ ಮೊದಲನೆಯ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದಾಗಿದೆ ಆದರೆ ದೇಹಾಭಿಮಾನದಲ್ಲಿ ನಾನು ಎಂದು ಹೇಳುತ್ತೀರಿ ವಾಸ್ತವದಾಗಿ ನಾನು ಯಾರಾಗಿದ್ದೇನೆ ಆತ್ಮವು ಅಥವಾ ದೇಹವು ಆತ್ಮವು ದೇಹವನ್ನ ಧಾರಣೆ ಮಾಡತೋ ಅಥವಾ ದೇಹವು ಆತ್ಮವನ್ನ ಧಾರಣೆ ಮಾಡತೋ ಆತ್ಮವು ದೇಹವನ್ನ ಧಾರಣೆ ಮಾಡ್ತು ಹೀಗೆ ಹೇಳುವುದು ಸರಿಯಾಗಿದೆ ಆತ್ಮವು ದೇಹವನ್ನು ಧಾರಣೆ ಮಾಡಿರುವ ಕಾರಣ ನಾನು ಯಾರಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಅಲ್ಲವೇ ಆದುದರಿಂದ ದೇಹಾಭಿಮಾನವನ್ನ ದೂರ ಮಾಡುವ ಸಹಜ ಸಾಧನ ಏನಾಗಿದೆ ಎಂದರೆ ಯಾವುದೇ ಸಮಯದಲ್ಲಿ ನಾನು ಎನ್ನುವ ಶಬ್ದವನ್ನ ಹೇಳುತ್ತೀರಿ ಆಗ ನಾನು ಎಂತಹ ಆತ್ಮನಾಗಿದ್ದೇನೆ ಎನ್ನುವುದನ್ನ ನೆನಪು ಮಾಡಿಕೊಳ್ಳ್ರಿ ಆತ್ಮ ನಿರಾಕಾರ ಆಗಿದೆ ದೇಹ ಸಾಕಾರ ಆಗಿದೆ ನಿರಾಕಾರ ಆತ್ಮ ಸಾಕಾರ ದೇಹವನ್ನು ಧಾರಣೆ ಮಾಡಿರುವುದರಿಂದ ಎಷ್ಟು ಸಲ ನಾನು ಎನ್ನುವ ಶಬ್ದವು ನುಡಿಯುತ್ತೀರೋ ಅಷ್ಟು ಸಮಯ ನಾನು ನಿರಾಕಾರ ಆತ್ಮ ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಬೇಕು ಯಾವಾಗ ನಿರಾಕಾರ ಸ್ಥಿತಿಯ ನೆನಪು ಇರುವುದೋ ಆಗ ಸ್ವತಃವಾಗಿ ನಿರಹಂಕಾರಿಯಾಗ್ಬಿಡ್ತೀರಿ ದೇಹಾಭಿಮಾನ ಸಮಾಪ್ತಿಯಾಗಿ ಬಿಡತ್ತೆ ಅದೇ ಮೊದಲನೆಯ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ನಾನು ಎಂತಹ ಆತ್ಮನಾಗಿದ್ದೇನೆ ಎಂದು ಆತ್ಮದ ನೆನಪು ಬರೋದ್ರಿಂದ ನಿರಾಕಾರಿ ಸ್ಥಿತಿ ಪಕ್ಕಾ ಆಗಿಬಿಡತ್ತೆ ಎಲ್ಲಿ ನಿರಾಕಾರಿ ಸ್ಥಿತಿ ಇರುತ್ತೆ ಅಲ್ಲಿ ನಿರಹಂಕಾರಿ ನಿರ್ವೀಕಾರಿ ಆಗಿಯೇ ಅದರಿಂದ ಆದ್ರಿಂದ ನಾಳೆಯಿಂದ ಏನು ಬರೆದಿಟ್ಕೊಳ್ಬೇಕಂದ್ರೆ ನಾನು ಎಂಬ ಶಬ್ದವನ್ನ ಹೇಳುವಾಗ ಏನು ನೆನಪಿರ್ತದೆ ಹಾಗೂ ಎಷ್ಟು ಸಲ ನಾನು ಎಂಬ ಶಬ್ದವನ್ನ ಉಪಯೋಗಿಸ್ತೀರಿ ಅಷ್ಟು ಸಲ ನಿರಾಕಾರಿ ನಿರಹಂಕಾರಿ ನಿರ್ವೀಕಾರಿ ಸ್ವತಃವಾಗಿ ಆಗಿಬಿಡುವಿರಿ ಇಂದು ಯುವ ವರ್ಗದ ತಂಡವು ಬಂದಿದೆ ಯುವ ವರ್ಗದವರು ತುಂಬಾ ಬಂದಿದ್ದಾರೆ ಬಾಪ್ ದಾದಾರವರು ಯೂತ್ಸ್ ಗ್ರೂಪಿಗೆ ಯಾವ ವರದಾನವನ್ನು ನೀಡ್ತಾರೆ ಅಂದ್ರೆ ಸದಾ ಪ್ರಾಪ್ತಿ ಸಂಪನ್ನರಾಗಿರಿ ಅಂತ ಹೇಳಿ ಒಂದು ಖಜಾನೆಯನ್ನು ವ್ಯರ್ಥ ಮಾಡಬೇಡಿ ಪ್ರಾಪ್ತಿ ಸಂಪನ್ನರಾಗಿರಿ ಪ್ರಾಪ್ತಿ ಮಾಡಿಕೊಳ್ಳ್ರಿ ಲೌಕಿಕ ಗುರುಜನರು ದೀರ್ಘಾಯುಷಿ ಉಳ್ಳವರಾಗಿರಿ ಎನ್ನುವ ಆಶೀರ್ವಾದವನ್ನ ಕೊಡುತ್ತಾರೆ ಆದರೆ ಶರೀರದ ಆಯಸ್ಸು ಎಷ್ಟು ಇದೆಯೋ ಅಷ್ಟೇ ಇರುವುದು ಎಂದು ಬಾಪ್ತಾದ ಹೇಳುತ್ತಾರೆ ಆದುದರಿಂದ ಶರೀರದ ಆಯಸ್ಸಿನ ಗಣನೆಯಿಂದ ಆಯುಷ್ಯವಂತರಾಗಿರಿ ಎನ್ನುವ ವರದಾನವನ್ನ ಕೊಡೋದಿಲ್ಲ ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಆಯುಷ್ಮಾನ್ ಭವ ಎನ್ನುವ ವರದಾನವನ್ನ ಕೊಡ್ತಾರೆ ಏಕೆ ಬ್ರಾಹ್ಮಣರಿಂದ ದೇವತೆಯಾಗುವಿರಿ ಆದ್ದರಿಂದ ಆಯುಷ್ಯವಂತರು ಆಗುವಿರಿ ಯುವಕರಲ್ಲಿ ಒಂದು ವಿಶೇಷತೆ ಇರುತ್ತದೆ ನೀವು ಯುವಕರು ನಿಮ್ಮ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ಯುವಕರಲ್ಲಿ ಯಾವ ವಿಶೇಷತೆ ಇರುತ್ತೆ ಏನು ಬಯಸ್ತೇವೋ ಅದನ್ನ ಮಾಡಬಲ್ಲೆವು ಒಳ್ಳೆಯದು ಮಾಡಬಲ್ಲೀರಾ ಇದು ಒಳ್ಳೆಯ ವಿಶೇಷತೆ ಆಗಿದೆ ಯುವಕರಲ್ಲಿ ಪ್ರಪಂಚದ ಗಣನೆಯಿಂದ ಏನ್ ಹೇಳುತ್ತಾರೆ ಅಂದ್ರೆ ಯುವಕರು ಹಠವನ್ನ ಸಾಧಿಸುವರು ಅಂತ ಹೇಳುತ್ತಾರೆ ಆ ಜನರು ತಪ್ಪಾಗಿ ಹೇಳುತ್ತಾರೆ ಆದರೆ ಇಲ್ಲಿ ಬ್ರಾಹ್ಮಣ ಯುವಕರು ಹಠವನ್ನ ಸಾಧಿಸುವವರಲ್ಲ ಆದರೆ ತಮ್ಮ ಪ್ರತಿಜ್ಞೆಯನ್ನ ಪಕ್ಕಾ ಪಾಲನೆ ಮಾಡುವರಾಗಿದ್ದಾರೆ ಪ್ರತಿಜ್ಞೆಯನ್ನ ಭಂಗ ಮಾಡುವರಲ್ಲ ಅಂತ ಯುವಕರಾಗಿದ್ದೀರಾ ಕೈ ಎತ್ರಿ ತುಂಬಾ ಒಳ್ಳೆಯದು ಬಾಬಾದಾ ಖುಷಿಯಾಗಿದ್ದಾರೆ ಕೈ ಎತ್ತೋತ್ಸಾಹ ಧೈರ್ಯದ ಚಿಹ್ನೆ ಆಗಿದೆ ಆದರೆ ಪ್ರತಿದಿನ ಅಮೃತ್ ವೇಳೆ ಸಮಯದಲ್ಲಿ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯಿಂದ ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ ಸೇವೆಯಿಂದ ಎಂದೂ ಸಂಕಲ್ಪದಲ್ಲಿಯೂ ಸಹ ಹಿಂದೆ ಸರಿಬಾರದು ಎಂತ ನಿಶ್ಚಯ ಮಾಡಿಕೊಳ್ಳಿ ಈ ಧೈರ್ಯವನ್ನ ಪ್ರತಿಜ್ಞೆಯನ್ನ ಪ್ರತಿದಿನವೂ ನೆನಪು ಮಾಡಿಕೊಳ್ಳಿ ನಾವು ಏನು ಈ ಧೈರ್ಯ ಇಟ್ಕೊಂಡಿದ್ದೇವೆ ಸಂಕಲ್ಪ ಮಾಡಿದ್ದೇವೆ ಅದು ಪ್ರತ್ಯಕ್ಷ ರೂಪದಲ್ಲಿ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಿಕೊಳ್ಳಿ ಸರ್ಕಾರದವರು ಮೂರು ನಾಲ್ಕು ಲಕ್ಷ ಇಂಥವರು ತಯಾರಾಗ್ಬಿಟ್ರು ಸಾಕು ಅಂತ ಹೇಳ್ತಾರೆ ಬಾಪ್ತಾದ ಏನು ಹೇಳುತ್ತೇವೆ ಅಂದ್ರೆ ಈ ಬ್ರಾಹ್ಮಣ ಒಬ್ಬೊಬ್ಬ ಯುವಕರು ಲಕ್ಷ ಯುವಕರ ಸಮಾನ ಆಗಿದ್ದಾರೆ ಇಷ್ಟು ಪಕ್ಕ ಆಗಿದ್ದೀರಾ ಅಥವಾ ಮನೆಗೆ ಹೋಗಿ ಬಾಬಾ ಮಾಯೆ ಬಂದುಬಿಟ್ಟಿತ್ತು ಹಳೆಯ ಸಂಸ್ಕಾರ ಪ್ರಕಟವಾಯಿತು ಸಮಸ್ಯೆ ಬಂದು ಬಿಟ್ಟಿತ್ತು ಅಂತ ಪತ್ರ ಬರೆಯುವಾಗಬಾರದು ಸಮಸ್ಯೆಗಳ ನಿವಾರಣೆ ಸ್ವರೂಪರಾಗಬೇಕು ಸಮಸ್ಯೆಗಳೇನೋ ಬರುತ್ತೆ ಆದರೆ ನಾನು ಯಾರಾಗಿದ್ದೇನೆ ಎಂದು ನಿಮ್ಮೊಂದಿಗೆ ಕೇಳಿಕೊಳ್ಳಿ ನಿವಾರಣಾ ಸ್ವರೂಪ ಆಗಿದ್ದೇನೋ ಅಥವಾ ಸಮಸ್ಯೆಯಿಂದ ಸೋಲು ಅನುಭವಿಸುವನಾಗಿದ್ದೇನೋ ಎಂದು ಕೇಳಿಕೊಳ್ಳಿ ನಿಮ್ಮೆಲ್ಲರ ಸಮಾನ ಏನಾಗಿದೆ ವಿಜಯಶಾಲಿ ರತ್ನವೂ ಅಥವಾ ಪರಾಜಯ ಹೊಂದುವ ರತ್ನ ಆಗಿದ್ದೀರೋ ವಿಜಯಶಾಲಿ ರತ್ನ ಆಗಿದ್ದೀರಿ ಬ್ರಾಹ್ಮಣ ಜನ್ಮತಃ ಬಾಪ್ ದಾದಾರವರು ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ವಿಜಯದ ತಿಲಕವನ್ನ ಅಮರವಾಗಿ ಇಟ್ಟುಬಿಟ್ಟಿದ್ದೇವೆ ಆದ್ದರಿಂದ ನೀವು ಅಮರಭವದ ವರದಾನಿ ಆಗಿದ್ದೀರಿ ಈಗ ನಿಮ್ಮೊಂದಿಗೆ ಈ ಪ್ರತಿಜ್ಞೆ ಮಾಡಿಕೊಳ್ಳಿ ಸುಮ್ನೆ ಪ್ರತಿಜ್ಞೆ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ಬಿಡ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಏನು ಪ್ರತಿಜ್ಞೆ ಮಾಡಿಕೊಳ್ಬೇಕಂದ್ರೆ ಎಂದಿಗೂ ಸಂಸ್ಕಾರಗಳ ವಶ ಆಗುವುದಿಲ್ಲ ಎಂದು ತಂದೆ ಸಂಸ್ಕಾರಗಳು ಏನಾಗಿದೆ ಅವು ಬ್ರಾಹ್ಮಣ ಆತ್ಮನದ ನನ್ನ ಸಂಸ್ಕಾರಗಳಾಗಿದೆ ದ್ವಾಪರ ಕಲಿಯದ ಸಂಸ್ಕಾರಗಳು ಏನಿದೆಯೋ ಅದು ನನ್ನ ಸಂಸ್ಕಾರಗಳು ಅಲ್ಲ ಏಕೆಂದರೆ ಅವುಗಳು ತಂದೆ ಸಂಸ್ಕಾರಗಳು ಅಲ್ಲ ಎಂದು ತಿಳಿಯಬೇಕು ಈ ತಮೊಗುಡಿ ಸಂಸ್ಕಾರಗಳು ಬ್ರಾಹ್ಮಣರ ಸಂಸ್ಕಾರಗಳಾಗಿದೆಯೇ ಆಗಿಲ್ಲ ಅಲ್ಲವೇ ಆದುದರಿಂದ ನೀವು ಯಾರಾಗಿದ್ದೀರಿ ಬ್ರಾಹ್ಮಣರಾಗಿದ್ದೀರಿ ಅಲ್ಲವೇ ಬಾಪ್ ದಾದಾರವರಿಗೂ ಸಹ ಯುವಕರ ತಂಡದ ಬಗ್ಗೆ ಹೆಚ್ಚು ಹೆಮ್ಮೆ ಇದೆ ನೋಡ್ರಿ ದಾದಿಯರಿಗೂ ಸಹ ಯುವಕರ ಬಗ್ಗೆ ಅಭಿಮಾನವಿದೆ ದಾದೀಜಿ ಅವರಿಗೆ ಯುವಕರೊಂದಿಗೆ ಪ್ರೀತಿ ಇದೆ ಅಲ್ಲವೇ ವಿಶೇಷ ಪ್ರೀತಿ ಇದೆ ಕುಮಾರರು ಸುಕುಮಾರರಾಗಿದ್ದಾರೆ ಕೇವಲ ಕುಮಾರರಲ್ಲ ಸುಕುಮಾರಾಗಿದ್ದಾರೆ ಒಬ್ಬೊಬ್ಬ ಕುಮಾರರು ವಿಶ್ವದ ಕುಮಾರರನ್ನ ಪರಿವರ್ತನೆ ಮಾಡುವರಾಗಿದ್ದಾರೆ ಒಳ್ಳೆಯದು ಕುಮಾರರಿಗೆ ಒಂದು ಕೆಲಸವನ್ನ ಕೊಡೋಣವೇ ಮಾಡುವ ಧೈರ್ಯವಿದೆಯೇ ಮಾಡಬೇಕಾಗ್ತದೆ ಕುಮಾರಿಯರು ಮಾಡ್ತೀರಾ ಹಾಗಾದ್ರೆ ನಿಮಗೆ ಒಂದು ಕಾರ್ಯವನ್ನ ಕೊಡ್ತೇನೆ ಗಮನವಿಟ್ಟು ಕೇಳ್ರಿ ಮುಂದಿನ ಮಿಲನದ ಸೀಸನ್ ಏನು ಇರುವುದೋ ಆ ಮುಂದಿನ ಸೀಸನ್ ಸೀಸನ್ನಲ್ಲಿ ಇಂಥದ್ದೇ ವಿಶೇಷ ಕಾರ್ಯಕ್ರಮವನ್ನ ಇಟ್ಕೊಳ್ತೇವೆ ಆದರೆ ಆದರೆ ಎನ್ನುವುದು ಸಹ ಇದೆ ಜಾಸ್ತಿ ಕಾರ್ಯವನ್ನ ಕೊಡೋದಿಲ್ಲ ಒಬ್ಬೊಬ್ಬ ಕುಮಾರರು ಹತ್ತು ಹತ್ತು ಕುಮಾರರ ಚಿಕ್ಕದಾದ ಕೈ ಖಡ್ಗವನ್ನ ತಯಾರು ಮಾಡಿಕೊಂಡು ಕರೆತನ್ರಿ ಕೈಯಲ್ಲಿ ಖಡ್ಗವು ಬೀಳುತ್ತದೆ ಅಲ್ವಾ ಬ್ರಹ್ಮ ಬಾಬಾರವರಿಗೂ ಸಹ ಕೈಯಲ್ಲಿ ಹೂಗಳ ಖಡ್ಗವನ್ನ ಹಾಕ್ತಾರೆ ಹಾಗೆಯೇ ಒಬ್ಬೊಬ್ಬರು ಕುಮಾರರು ಕಚ್ಚಾ ಕುಮಾರರು ಕರೆತರಬಾರದು ಪಕ್ಕಾ ಕುಮಾರರನ್ನ ಕರೆತರಬೇಕು ಮಧುಬನದವರಂತೂ ಬಂದ್ರು ಆದ್ರೆ ಮನೆಗೆ ಹಿಂತಿರುಗಿ ಹೋದ ಮೇಲೆ ಪರಿವರ್ತನೆ ಆಗ್ಬಿಟ್ರು ಅಂತ ಆಗಬಾರದು ಎಂತಹ ಪಕ್ಕಾ ಕುಮಾರರನ್ನ ಕರೆತರಬೇಕೆಂದರೆ ಅವರನ್ನ ಬಾಪ್ದಾದ ನೋಡಿ ಭೇಷ್ ಕುಮಾರರೇ ಭೇಷ್ ಎಂದು ಹೊಗಳುವಂತಿರಬೇಕು ಈ ರೀತಿ ಮಾಡುವುದಕ್ಕೆ ತಯಾರಾಗಿದ್ದೀರಾ ಹೀಗೆ ಮಾಡುವಿರಾ ಸ್ವಲ್ಪ ವಿಚಾರ ಮಾಡ್ರಿ ಸುಮ್ಮನೆ ಕೈ ಎತ್ತಬೇಡ್ರಿ ಮಾಡಬೇಕಾಗೋದು ಹಾಗೂ ಅವರನ್ನ ತಯಾರು ಮಾಡಬೇಕಾಗೋದು ಡಬಲ್ ವಿದೇಶಿಯರು ಮಾಡ್ತೀರಾ ಡಬಲ್ ವಿದೇಶದಿಂದ ಬಂದಿರುವ ಕುಮಾರರು ಕೈ ಎತ್ತ್ರಿ ನೀವು ಸಹ ಹತ್ತು ಕುಮಾರರನ್ನ ಕರೆತರ್ತೀರಾ ಆ ವಿದೇಶಿಯರು ಸಹ ಕರೆತರ್ತಾರೆ ಭಾರತೀಯರು ಸಹ ಕರೆತರ್ತಾರೆ ಆಮೇಲೆ ಯಾರು ಫಸ್ಟ್ ಕ್ಲಾಸ್ ಗುಣ ಮಟ್ಟದವರನ್ನ ಕರೆತರ್ತೀರಿ ಅವರಿಗೆ ಬಹುಮಾನವನ್ನ ಕೊಡಲಾಗತ್ತೆ ಬಹುಮಾನ ಸಹ ಉತ್ಕೃಷ್ಟವಾದದನ್ನ ಕೊಡ್ತೇವೆ ಕಳಪೆಯಾಗಿರೋದನ್ನ ಕೊಡೋದಿಲ್ಲ ಕುಮಾರಿಗೆ ಪ್ರೀತಿ ಇದೆ ಅಲ್ವಾ ಒಂದ್ ವೇಳೆ ಸರ್ಕಾರದವರಿಗೆ ಸಕಾರಾತ್ಮಕ ಕರ್ಮವನ್ನ ಮಾಡುವ ಅಧಿಕ ಸಂಖ್ಯೆಯ ಕುಮಾರರು ದೊರೆತು ಬಿಟ್ರೆ ಅವರು ಎಷ್ಟೊಂದು ಖುಷಿ ಪಡ್ತಾರೆ ಹಾಗೇನಾದ್ರೂ ನೀವು ಹತ್ತು ಕುಮಾರರನ್ನ ಕರೆತಂದ್ರೆ ಇಡೀ ಹಾಲ್ ಕುಮಾರರಿಂದ ತುಂಬಿ ಹೋಗತ್ತೆ ಆಗ ಈ ಕುಮಾರರನ್ನು ನೋಡಿ ಎಂದು ಸರ್ಕಾರದವರನ್ನ ಕರೆಸ್ತೇ ಆದ್ರೆ ನೀವು ಕುಮಾರರನ್ನು ಇದೇ ತಯಾರು ಮಾಡಿ ಕರೆತರಬೇಕಾಗ್ತದೆ ಒಂದ್ ವೇಳೆ ನಿಮ್ಮ ಸ್ಥಿತಿ ಲಕ್ಷ್ಯ ಲಕ್ಷಣವನ್ನ ಸಮಾನವಾಗಿ ಇಟ್ಟುಕೊಂಡ್ರೆ ಸೇವೆಯಲ್ಲಿ ಸಫಲತೆ ಆಗತ್ತೆ ಅಥವಾ ಆಗೋದಿಲ್ಲೋ ಎಂಬ ಸಂಕಲ್ಪ ಸ ಉತ್ಪನ್ನ ಆಗೋದಿಲ್ಲ ಹಾಗೆಯೇ ಬಿಟ್ಟಿದೆ ಕೇವಲ ನೀವು ನಿಮಿತ್ತರಾಗಬೇಕಾಗ್ತದೆ ಈ ಪ್ರತಿಜ್ಞೆಯನ್ನು ಸದಾ ಪುನರಾವರ್ತನೆ ಮಾಡ್ತಾ ಇರಿ ಕಮಾಲಂತೂ ಮಾಡಲೇಬೇಕಾಗಿದೆ ಈ ನಾಟಕವೆಂಬ ಆಟದಲ್ಲಿ ಮತ್ತೊಂದು ಆಟವನ್ನು ನೋಡಿದ್ರಿ ಈಗ ಬಾಬ್ದಾದಾರು ಸಾಕ್ಷಿಯಾಗಿ ನಾಟಕವನ್ನ ನೋಡುವರು ಮನೋರಂಜನೆ ಎನಿಸಿತು ಈಗ ಒಂದು ಸೆಕೆಂಡಿನಲ್ಲಿ ಒಂದೇ ಸಲ ದೇಹದಿಂದ ಭಿನ್ನವಾದ ಶಕ್ತಿಪೂರ್ಣ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿ ಬಲ್ಲಿರ ಫುಲ್ ಸ್ಟಾಪ್ ಹಾಕಿಬಿಡಿ ಬಾಬ್ದಾದ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಇದೇ ಅಭ್ಯಾಸವನ್ನ ಮಧ್ಯ ಮಧ್ಯದಲ್ಲಿ ಮಾಡಬೇಕು ಈಗ ತಾನೇ ಕಾರ್ಯದಲ್ಲಿ ಬನ್ನಿರಿ ಈಗಿಂದೀಗಲೇ ಕಾರ್ಯದಿಂದ ನ್ಯಾರ ಆಗಿ ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಹಾಗೆ ಈ ಒಂದು ಅನುಭವವನ್ನ ಮಾಡ್ರಿ ಯಾವುದಾದರೂ ಸಮಸ್ಯೆಯು ಬಂದರೆ ಇದೇ ರೀತಿ ಒಂದು ಸೆಕೆಂಡಿನಲ್ಲಿ ಸಾಕ್ಷಿ ಸ್ವರೂಪರಾಗಿ ಸಮಸ್ಯೆಯನ್ನ ರಸ್ತೆ ಬದಿಯ ದೃಶ್ಯವೆಂದು ತಿಳಿದು ಬಿರುಗಾಳಿಯನ್ನು ಒಂದು ಉಡುಗರೆ ಎಂದು ತಿಳಿದುಕೊಂಡು ಅದರಿಂದ ಪಾರಾಗಿರಿ ಅಭ್ಯಾಸ ಇದೆ ಅಲ್ಲವೇ ಮುಂದೆ ಹೋದಂತೆ ಇಂಥ ಅಭ್ಯಾಸದ ಅವಶ್ಯಕತೆ ತುಂಬಾ ಉಂಟಾಗುವುದು ಆಗ ಫುಲ್ ಸ್ಟಾಪ್ ಹಾಕಬೇಕು ಪ್ರಶ್ನಾರ್ಥಕ ಚಿಹ್ನೆ ಹಾಕಬಾರದು ಇದು ಏಕೆ ಆಯಿತು ಹೇಗೆ ಆಯಿತು ಎಂದು ವಿಚಾರ ಮಾಡಬಾರದು ಆಗಿ ಹೋಯಿತು ಎಂದು ಪೂರ್ಣ ವಿರಾಮ ಇಟ್ಟುಬಿಡಿ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಬಿಡಿ ಆಗ ಸಮಸ್ಯೆ ಕೆಳಗೆ ಉಳಿತುಕೊಂಡ್ ನೀವು ಶ್ರೇಷ್ಠ ಸ್ಥಿತಿಯಿಂದ ಸಮಸ್ಯೆಯನ್ನು ರಸ್ತೆ ಬದಿಯ ದೃಶ್ಯವೆಂದು ನೋಡುತ್ತಾ ಇರುವಿರಿ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿ ಪ್ರಾಪ್ತಿಗಳಿಂದ ಸಂಪನ್ನ ಮುಗುಳ್ನಗುತ್ತಿರುವ ಹರ್ಷಿತರಾಗಿರುವ ಆತ್ಮಗಳಿಗೆ ಸದಾ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷಗೊಳಿಸುವ ಜ್ಞಾನಿ ಆತ್ಮಗಳಿಗೆ ಯೋಗಿ ಆತ್ಮರಾದ ಮಕ್ಕಳಿಗೆ ಸದಾ ಲಕ್ಷ ಹಾಗೂ ಲಕ್ಷಣವನ್ನ ಸಮಾನ ಮಾಡಿಕೊಳ್ಳುವ ತಂದೆ ಸಮಾನ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿ ಪ್ರತಿ ಖಜಾನೆಗಳನ್ನ ಸಂಗ್ರಹ ಹಾಗೂ ವಿರಾಮ ಇಡುವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಹೃದಯ ರಾಮನ ಹೃದಯ ಪೂರ್ವಕವಾದ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ಪರಿಸ್ಥಿತಿಗಳನ್ನ ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂಥ ಅನುಭವಿ ಮೂರ್ತಿ ಆಗಿರಿ ಯಾವುದೇ ಪರಿಸ್ಥಿತಿಗೆ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನು ಶಿಕ್ಷಕ ಎಂದು ತಿಳಿಯಿರಿ ಪರಿಸ್ಥಿತಿ ನಿಮ್ಮನ್ನು ವಿಶೇಷ ಎರಡು ಶಕ್ತಿಗಳ ಅನುಭವಿಗಳನ್ನಾಗಿ ಮಾಡುವುದು ಒಂದು ಸಹನಶೀಲತೆ ಮತ್ತು ಇನ್ನೊಂದು ಎದುರಿಸುವಂತಹ ಶಕ್ತಿ ಈ ಎರಡೂ ಪಾಠ ಕಲಿತಾಗ ಅನುಭವಿಯಾಗಿ ಬಿಡುವಿರಿ ಯಾವಾಗ ಹೇಳುವಿರಿ ನಾನು ಟ್ರಸ್ಟಿಯಾಗಿದ್ದೇನೆ ನನ್ನದೇನೂ ಇಲ್ಲ ಎಂದು ಅಂದ ಮೇಲೆ ಪರಿಸ್ಥಿತಿಗಳಿಗೆ ಏಕೆ ಗಾಬರಿಯಾಗುವಿರಿ ಟ್ರಸ್ಟಿ ಎಂದರೆ ಎಲ್ಲವನ್ನ ತಂದೆಗೆ ಒಪ್ಪಿಸುವವರು ಆದ್ದರಿಂದ ಏನಾಗುವುದೋ ಅದು ಒಳ್ಳೆಯದೇ ಆಗುವುದು ಈ ಸ್ಮೃತಿಯಿಂದ ಸದಾ ನಿಶ್ಚಿಂತ ಸಮರ್ಥ ಸ್ವರೂಪದಲ್ಲಿ ಇರಿ ಸ್ಲೋಗನ್ ಯಾರ ಮಾತು ಮಧುರವಾಗಿರುತ್ತೆ ಅವರು ಎಂದು ಮರೆತು ಸಹ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ